ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿಯ ಅಂಗವಾಗಿ ಅದೇ ರೀತಿಯಾಗಿ ಮಾಜಿ ಪ್ರಧಾನಿಗಳು ಆಗಿರತಕ್ಕಂತ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಕರ್ನಾಟಕ ರಾಜ್ಯದಂತ ಜೆಡಿಎಸ್ ಪಕ್ಷದ ವತಿಯಿಂದ ಒಂದು ದಿನದ ಅಹಿಂಸಾ ಹಾಗೂ ಅವರ ಗಾಂಧೀಜಿ ಹಾಕಿಕೊಟ್ಟ ತತ್ವದ ಮೇಲೆ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಕ್ಕೆ ನಮ್ಮ ಕರ್ನಾಟಕ ಪ್ರದೇಶದಿಂದ ಆದೇಶ ಆಗಿತ್ತು ಅದಕ್ಕೆ ನಾವು ಬೀದರ್ ಜಿಲ್ಲೆಯ ವತಿಯಿಂದ ಇವತ್ತಿನ ದಿವಸ ಗಾಂಧೀಜಿಯವರು ಹಾಕಿಕೊಟ್ಟ ಮಾರ್ಗದ ಮೇಲೆ ಅಹಿಂಸಾ ವಾಗಿ ನಡೆಕೊಂಡು ಹೋಗತಕ್ಕಂತ ಬರತ ಒಂದು ಕಾರ್ಯಾಗಾರವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ನಮ್ಮ ಪಕ್ಷದ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಬೀದರ್ ಜಿಲ್ಲೆಯ ಐತಿಹಾಸಿಕ ಸ್ಥಳವಾಗಿರತಕ್ಕಂತ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಪಕ್ಷದ ವತಿಯಿಂದ ಈ ಕಾರ್ಯಕ್ರಮವನ್ನು ಕಾರ್ಯಾಗಾರವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ಮತ್ತೊಂದು ಸರ್ತಿ ಎಲ್ಲ ರಾಷ್ಟ್ರ ಜನತೆಗೆ ಮಹಾತ್ಮ ಗಾಂಧೀಜಿಯವರು ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ बीदर ज़िला जनता दल सेक्युलर की तरफ से अंबेडकर सर्कल के तारीखी मकाम पर महात्मा गांधी का जन्मदिन के मौके पर और साथ में लाल बहादुर शास्त्री साहब के जन्मदिन के मौके पर एक अलामती सत्याग्रह का इनेकाद अमल में आया है। दरअसल आज समाज में जिस तरह का वातावरण नेशनल पार्टीज़ पैदा कर रही हैं जिसमें नफ़रत फैल रही है और इसके साथ साथ हिंसा वगैरह का जो है ना उपयोग होने लगा है, तो उसका विरोध करते हुए आज एक अलामती सत्याग्रह रखी गई है। आज सारी रियासत में हर डिस्ट्रिक्ट हेडक्वार्टर पे इस तरह के प्रोग्राम जो है ना हमारे सीएम इब्राहिम साहब के आदेश पर हो रहे हैं। आज वक्त इस बात की ज़रूरत है कि हम सिर्फ गांधीवादी उसूलों का जिक्र करके रुकने के बजाय अपनी अपनी ज़िंदगियों में अपनी अपनी विचारधारा में उनकी जो है ना अपनी नीतियों को उनके जो है ना अपनी सोच को लाएं, तभी समाज में एक बदलाव आ सकता है। भारत देश फिर से वही भारत देश बनाया जा सकता है। हम रिक्लेम कर सकते हैं उस भारत को जहाँ प्यार मोहब्बत का वातावरण था, जहाँ हिंदू मुस्लिम एकता थी, जहाँ सारे भारतीय भाई भाई की तरह रहते थे। उस भारत को फिर से वापस हासिल करना है, उसके लिए महात्मा गांधी के उन आदर्शों को पे चलने की ज़रूरत है। आज यहाँ पर जनता दल सेक्युलर की तरफ से जो ये रखा गया है, इसमें हमारी पार्टी के डिस्ट्रिक्ट लेवल के स्टेट के पदाधिकारी, हमारे सारे वर्कर्स और हमारे सारे लीडर्स यहाँ पे जमा हैं। मैं आवाम से भी गुजारिश करूँगा कि आज के दिन इस बात का आज़म करें, इरादा करें कि भारत देश की उस खूबसूरती को वापस लाने के लिए गांधी जी के आदर्शों को अपनाने की ज़रूरत है। और ये हमारा आज का प्रोग्राम ये तकरीबन 2-3 घंटे तक यहाँ पर रहेगा। इस पीरियड में जहाँ तक अगर लोकल के लोगों को भी मेरी आवाज़ सुनाई दे रही है, तो उनसे भी गुजारिश है कि वो आएँ और फिर इस जो है ना एक हिस्टोरिक एक तारीखी जो है ना सत्याग्रह का हिस्सा बने। बहुत बहुत शुक्रिया। मोहम्मद असदुद्दीन, स्टेट स्पोक्स पर्सन, जनता दल सेक्युलर। ಭಾಷಿಕರಿಗೂ ಅನ್ಯ ಭಾಷಿಕರಿಗೂ ಎಲ್ರಿಗೂ ಇವತ್ತು ಗಾಂಧಿ ಜಯಂತಿಯ ಹಾಗೂ ಶ್ರೀಮಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಶುಭಾಶಯಗಳು. ಇವತ್ತು ಜಾತ್ಯತೀತ ಜನತಾದಳದಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಸತ್ಯಾಗ್ರಹ ರೂಪವಾಗಿ ಇವತ್ತು ನಾವು ಇದಕ್ಕೆ ಚಾಲನೆ ಕೊಡುತ್ತಿದ್ದೇವೆ. ಯಾಕಂದರೆ ಇಷ್ಟು ದಿವಸ ಇಷ್ಟು ವರ್ಷಗಳಿಂದ ಗಾಂಧೀಜಿಯವರ ತತ್ವವನ್ನು ನಾವು ಪಾಲಿಸುತ್ತಾ ಬಂದಿದ್ದೇವೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜೈ ಜವಾನ್ ಜೈ ಕಿಸಾನ್ ಪಾಲಿಸಿಯಲ್ಲೇ ನಾವು ಇದನ್ನು ಬೆಳೆಸ್ಕೊಂಡು ಬಂದಿದ್ದೇವೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲ ಕಡೆ ಅಶಾಂತಿ ತುಂಬಿ ತುಳ್ಕಾಡ್ತಾ ಇದೆ. ಅದಕ್ಕೋಸ್ಕರ ಸತ್ಯ ಅಹಿಂಸೆ ಶಾಂತಿ ಮಾರ್ಗದಲ್ಲಿ ನಡೆದಂಥ ಶಾಂತಿ ದೂತ ಎನಿಸಿಕೊಂಡ ಮಹಾತ್ಮ ಗಾಂಧಿಯವರನ್ನು ಇವತ್ತು ನಾವು ಮರೆತು ಹೋಗುತ್ತಿದ್ದೇವೆ. ಜನರಲ್ಲಿ ವಿಷ ಬೀಜ ಬಿತ್ತುವುದು, ಅಶಾಂತಿ ಕದಡುವುದು, ಜಾತಿ ಜಾತಿಗಳಲ್ಲಿ ವೈರತ ಹುಟ್ಟಿಸುವುದು, ಈ ರೀತಿ ಕೋಮುವಾದಗಳನ್ನು ಹುಟ್ಟಿಸುವುದು, ಅಶಾಂತಿ 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 ಅಸ್ಪರ್ಶತೆ ಇದೆಲ್ಲ ಇದರಲ್ಲಿ ಸಮಾಜದಲ್ಲಿ ಉದ್ಭವಿಸಿದ್ರಿಂದ ಇದನ್ನು ನಾವು ಹೇಗೆ ತೊಲಗಿಸಬೇಕು ಒಂದು ಪ್ರಮಾಣ ಮಾಡೋಣ. ಇವತ್ತು ಮಹಾತ್ಮ ಗಾಂಧಿಯವರ ಇವತ್ತು ಹುಟ್ಟು ಹಬ್ಬದ ದಿವಸ ನಾವೆಲ್ಲರೂ ಇದನ್ನು ಯಾರು ಕೇಳಿಸ್ಕೊಳ್ತಿದ್ದೀರೋ ಎಲ್ಲರೂ ಈ ಶಾಂತಿ ನಾವು ಕಾಪಾಡ್ಕೊಂಡು ಬರೋಣ. ಕರ್ನಾಟಕದಲ್ಲಿ ಯಾವಾಗಲೂ ಶಾಂತಿ ಇರಲಿ ಮತ್ತು ಎಂದೂ ಎಲ್ಲೂ ದಂಗೆ ಹೇಳದಂತೆ ಯಾವುದೇ ಕೆಲಸ ಮಾಡುವಾಗ ಎರಡು ಸತಿ ಆಲೋಚಿಸಿ ಎಲ್ಲರೂ ನಿರ್ಧಾರ ತೆಗೆದುಕೊಳ್ಳಿ, ಎಲ್ಲ ಶಾಂತಿ ಕಾಪಾಡ್ರಿ ಅಂಥೇಳಿ ಎಲ್ಲರಲ್ಲೂ ಕೈ ಮುಗಿದು ಕೇಳ್ಕೊಳ್ತೇನೆ. ನನ್ನ ಜನತಾದಳದ ಎಲ್ಲ ನಮ್ಮ ಲೀಡರ್ಸ್ಗೂ ಕಾರ್ಯಕರ್ತರಿಗೂ ಹಾಗೂ ನಮ್ಮ ಎಲ್ಲ ಬೀದರ್ ನಗರದ ಎಲ್ಲ ನಮ್ಮ ಸಮಸ್ತ ಜನತೆಗೂ ಧನ್ಯವಾದಗಳನ್ನು ಅರ್ಪಿಸಿ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಜನತಾದಳ.